ಈಗ ತುಂಬ ಜೋಶಲ್ಲಿದ್ದೀರಿ, ನಿಮ್ಮ ಮಾತನ್ನು ಕೇಳಿದಾಗ ತುಂಬ ಜೋಶಲ್ಲಿದ್ದೀರಿ, ಏನು ಜೋಶಿಗೆ ಇಷ್ಟು ಜೋಶಿಗೆ ಕಾರಣ ಏನು ಅಂತ? ಸರ್, ಕಾರಣ ಏನೂ ಇಲ್ಲ, ನಾವೆಲ್ಲ ಯೂತ್ ಬಡೆ, ಇದು ನಾವೆಲ್ಲ ಬಿ ಜೆ ಪಿ ಸೇರ್ಪಡೆ ಅಂತ ಬಂದಿದ್ದೀವಿ. ಬಿ ಜೆ ಪಿ ಒಂದು ಕಡೆ ಇರ್ಬೋದು, ಜೆ ಡಿ ಎಸ್ಸು ಕಾಂಗ್ರೆಸ್ಸು ಶ್ರೀರಂಪಣ್ಯದಲ್ಲಿ ಸಚ್ಚರು ಈ ಬಾರಿ 23ರಲ್ಲಿ ಕಣ ಕಂಡಿದ್ದ ಗೆದ್ದೇ ಗೆಲ್ತಾರೆ ಅಷ್ಟೇ, ಪಾರ್ಟಿ ಇಟ್ಟಿ ಇಲ್ಲ, ಪಾರ್ಟಿ ನಮ್ಮ ಬಿ ಜೆ ಪಿ ಸೇರ್ಪಡೆ ಆಗಿರ್ಬೋದು. ಜೆ ಡಿ ಎಸ್ ಅವ್ರು ಮಾಡ್ತಾರೆ, ಕಾಂಗ್ರೆಸ್ ಅವರು ಮುಕ್ತವಾಗಿ ಮಾಡ್ತಾವ್ರೆ, ಅದು ಒಳಗೆ ಇನ್ನು ಹೇಳ್ಬಿಡೋದು ಏನೂ ಇಲ್ಲ. ಮುಂದಿನ 23ಕ್ಕೆ ಗೆದ್ದೇ ಗೆಲ್ತಾರೆ, ಅದರ ಎರಡು ಮಾತೇ ಇಲ್ಲ. ಅಂದ್ರೆ ಜೆ ಡಿ ಎಸ್ ಅವರು ಜೆ ಡಿ ಎಸ್ ವೋಟ್ ಮಾಡಲ್ವಾ? ಜೆ ಡಿ ಎಸ್ ನವರೇ ಪ್ರಾಮಾಣಿಕವಾಗಿ ಮಾಡ್ತಾರೆ, ಒಳಗೆ ಮಾತು ಕೊಟ್ಟವ್ರೆ. ಜೆ ಡಿ ಎಸ್ ನವರು ಮಾಡೇ ಮಾಡ್ತಾರೆ, ಅದರ ಎರಡು ಮಾತಿಲ್ಲ. ಜೆ ಡಿ ಎಸ್ ನವರು ಮಾಡ್ತಾರೆ, ಕಾಂಗ್ರೆಸ್ ನವರು ಮಾಡ್ತಾರೆ. ಜೆ ಡಿ ಎಸ್ ನವರು ಬಿ ಜೆ ಪಿಗೆ ವೋಟ್ ಮಾಡ್ತಾರೆ? ಹೌದು, ಖಂಡಿತ ಖಂಡಿತ ಮಾಡ್ತಾರೆ. ಏನೇ ಇರ್ಬೋದು ಅದ್ ನಮಗ್ ಗೊತ್ತಿಲ್ಲ, ಕುಮಾರಸ್ವಾಮಿ ಮಾಡಿದ್ರೆ ಮಾಡೋದು ಮಾಡಿದ್ರು ನಮಗದ್ ಗೊತ್ತಿಲ್ಲ. ಜೆ ಡಿ ಎಸ್ ನವರು ಮಾಡ್ತಾರೆ, ಕಾಂಗ್ರೆಸ್ ನವರು ಮಾಡ್ತಾರೆ, 23ಕ್ಕೆ ಸಚ್ಚಿದಾನಂದ MLA ಅದೇ ಆಯ್ತಾರೆ. ಈಗ ಮಂಡ್ಯದವ್ರಿಗೆ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗೋದು ಬೇಡ ಅಂತ ಅನಿಸ್ತಾ ಇದೆಯಾ? ಮುಖ್ಯಮಂತ್ರಿ ಆಗ್ಲಿ, ಅದರಲ್ಲಿ ನಮ್ಗೆ ಸಂಶಯ ಇಲ್ಲ, ನಮ್ಗೆ 23ಕ್ಕೆ ಇವ್ರು MLA ಆಯ್ತಾರೆ. ಶ್ರೀರಂಗಪಟ್ಟಣ.